ಉತ್ತರ ಕರ್ನಾಟಕ ಭಾಗದ ದಶಕದ ಸಮಸ್ಯೆಯಾಗಿರೋ ಕಳಸಾ ಬಂಡೂರಿ ಸಮಸ್ಯೆ ಈಡೇರಿಸುವುದಾಗಿ ಬಿಜೆಪಿ ನಾಯಕರು ನೀಡಿದ್ದ ಭರವಸೆ ಹುಸಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟಿಸಲು ಕಳಸಾ ಹೋರಾಟಗಾರರು ಮುಂದಾಗಿದ್ದಾರೆ. ತಡರಾತ್ರಿಗೆ ಹುಬ್ಬಳ್ಳಿಯಿಂದ 400ಕ್ಕೂ ಹೆಚ್ಚು ಮಹದಾಯಿ ಹೋರಾಟಗಾರರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸದ್ಯ ಗದಗ, ಬೆಳಗಾವಿ, ಬಾಗಲಕೋಟೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಹೋರಾಟಗಾರರು ಬಿಜೆಪಿ ಕಚೇರಿ ಮುಂದೆ ಜಮಾಯಿಸಿದ್ದಾರೆ. ಯಡಿಯೂರಪ್ಪ ಆಗಮನಕ್ಕಾಗಿ ಮಹದಾಯಿ ಹೋರಾಟಗಾರರು ಕಾದು ಕುಳಿತಿದ್ದಾರೆ. ಮಲ್ಲೇಶ್ವರನ ಬಿಜೆಪಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದು ಬಿಜೆಪಿ ಕಚೇರಿ ಮುತ್ತಿಗೆ ಹಾಕೋದಕ್ಕಲ್ಲ, ಅಥವಾ ಒಂದು ಪಕ್ಷವನ್ನು ಗುರಿ ಮಾಡಿ ಅದರ ಬಗ್ಗೆ ವಿರೋಧ ಮಾಡಲಿಕ್ಕೆ ನಾವು ಬಂದಿಲ್ಲ. ಇದನ್ನು ಸ್ಪಷ್ಟತೆಯಾಗಿ ಸರ್ಕಾರ, ಪೊಲೀಸ್ ಅಧಿಕಾರಿಗಳು, ನಾನು ಅವ್ರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಸನ್ಮಾನ್ಯ ಯಡಿಯೂರಪ್ಪಜಿ ಅವರು ಮೊನ್ನೆ ಗೋವಾಕ್ ಒಂದು ಏನೋ ಒಂದು ಬೆಳವಣಿಗೆ ಆಯಿತು, ಮಾದಾಯಿ ನೀರು ಕೊಡಲಿಕ್ಕೆ ಪರಿಕರ್ ಅವರು ಒಪ್ಪಿಕೊಂಡಿದ್ದಂಥ ಬೆಳವಣಿಗೆಯನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು. ಇದರ ಬಗ್ಗೆ ಕಾಲಹರಣ ಮಾಡಬಾರ್ದು. ಇವತ್ತು 893 ದಿನದ ಹೋರಾಟ, ಇದು 1000 ದಿನದ ಹೋರಾಟದ ಒಳಗಾಗಿ ಇದು ಇತ್ಯರ್ಥ ಆಗಬೇಕು ಅನ್ನುವಂಥದ್ದು ಮನವಿ ಕೊಡಲಿಕ್ಕೆ ನಾವು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಬಿಜೆಪಿ ಕಚೇರಿ ಮುಂಭಾಗದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪವಿತ್ರ, ದಶಕಗಳ ಸಮಸ್ಯೆ ಉತ್ತರ ಕರ್ನಾಟಕ ಭಾಗದ ರೈತರ ದಶಕಗಳ ಸಮಸ್ಯೆ, ಇವತ್ತು 400ಕ್ಕೂ ಹೆಚ್ಚು ರೈತರು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ಕೂಡ ಕೂತ್ಕೊಂಡಿರುವಂಥದ್ದು, ಈ ಹೊತ್ತಿಗೆ ಏನು ಮಾಹಿತಿ ಲಭ್ಯವಾಗ್ತಾ ಇದೆ, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪವಿತ್ರ? ಎಸ್ ರಂಜಿತ್, ಏನು ಮಹದಾಯಿ ಹೋರಾಟದ ಬಿಸಿ ಇದೀಗ ರಾಜ್ಯ ರಾಜಧಾನಿಯನ್ನ ತಟ್ಟಿದೆ ಅಂತಾನೆ ಹೇಳ್ಬೋದು. ಬೆಳಿಗ್ಗೆಯಿಂದಲೇ ಮಹದಾಯಿಯ ಹೋರಾಟಗಾರರೆಲ್ಲರೂ ಕೂಡ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಹದಾಯಿಯ ಹೋರಾಟಗಾರರು ಜಮಾಯಿಸಿರೋದನ್ನ ನಾವು ಗಮನಿಸಬಹುದು. ಏನು ಬೆಳಿಗ್ಗೆಯಿಂದಲೂ ಕೂಡ ಬಿಎಸ್ವೈ ಅವರು ಬರಬಹುದು, ನಮ್ಮ ಅಹವಾಲುಗಳಿಗೆ ಅವರು ಸ್ಪಷ್ಟವಾದಂತಹ ಉತ್ತರವನ್ನ ನೀಡಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲಾ ಹೋರಾಟಗಾರರು ಕೂಡ ಇದ್ದಾರೆ. ಅದರ ಜೊತೆಗೆ ಬೆಳಿಗ್ಗೆಯಿಂದಲೂ ನಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ಜನರು ಹಸಿವೆಯಿಂದ ಪ್ರತಿಭಟನೆಯನ್ನ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದೀಗ ಅವರು ಉಪಹಾರ ಸೇವನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸುಮಾರು 4 ಜಿಲ್ಲೆಗಳಿಂದ ಏನು ಮಹದಾಯಿಯ ಹೋರಾಟಗಾರರು ಇಲ್ಲಿ ಆಗಮಿಸಿದ್ದಾರೆ. ಪ್ರಮುಖವಾಗಿ ಅವರ ಅಹವಾಲು ಮೊದಲಿನಿಂದಲೂ ಕೂಡ ಅಷ್ಟೇ, ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ, ನಮಗೆ ದನಕರುಗಳಿಗೆ ಉಣಿಸ್ಲಿಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ, ದಯವಿಟ್ಟು ನೀರನ್ನು ಹರಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಅದೇ ಅಲ್ಲದೇನೆ ಗೋವಾದಲ್ಲಿ ಬಿಜೆಪಿಯ ಸರ್ಕಾರ ಇರೋದ್ರಿಂದ ರಾಜ್ಯದ ಬಿಜೆಪಿ ನಾಯಕರು ಗೋವಾದ ಏನು ರಾಜ್ಯ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸುವ ಮೂಲಕ ನಮಗೆ ನೀರನ್ನ ಹರಿಸಬೇಕು ಅನ್ನುವಂತಹ ಮನವಿಯನ್ನ ಸಾಕಷ್ಟು ವರ್ಷಗಳಿಂದ ನೀಡ್ತಾ ಇದ್ದಾರೆ. ಇದೀಗ ಬಿಎಸ್ವೈ ಅವರು ಏನ್ ಹೇಳಿದ್ರು, ಪರಿಕರ್ ಅವರ ಜೊತೆಗೆ ನಾವು ಮಾತುಕತೆಯನ್ನ ಮಾಡಿದ್ದೇವೆ, ಅವರು ಕೂಡ ಧನಾತ್ಮಕವಾಗಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನ ಹೇಳಿದ ನಿಟ್ಟಿನಲ್ಲಿ ಇದಕ್ಕೆ ಒಂದು ಸ್ಪಷ್ಟವಾದಂತಹ ಉತ್ತರ ಬೇಕು. ಯಾವಾಗ ನೀರು ನಮ್ಮ ಕಡೆ ಹರಿಯುತ್ತೆ ಅನ್ನೋದನ್ನ ಬಿಎಸ್ವೈ ಅವರು ಸ್ಪಷ್ಟಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಮಹದಾಯಿಯ ಹೋರಾಟಗಾರರು ಬೆಂಗಳೂರಿಗೆ ಆಗಮಿಸಿದ್ದಾರೆ, ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಯಾರನ್ನೂ ಮುತ್ತಿಗೆ ಹಾಕಿ ಇತರ ಸಾರ್ವಜನಿಕರಿಗೆ ಹಿಂಸೆಯನ್ನು ಕೊಡ್ಲಿಕ್ಕೆ ಬರಲಿಲ್ಲ. ನಮ್ಮ ಅಹವಾಲು ಅಷ್ಟೇ, ನೀರು ಬೇಕು ನಮಗೆ, ನೀರು ಬೇಕಾದ್ರಿಂದಾಗಿ ನಾವು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತೇವೆ. ಬಿಎಸ್ವೈ ಅವರು ಪ್ರಸ್ತುತ ಸಿಕ್ಕಿದಂತಹ ಮಾಹಿತಿಯ ಪ್ರಕಾರ ಬೆಂಗಳೂರಲ್ಲಿ ಇಲ್ಲ, ಆದರೂ ಕೂಡ ಬಿಎಸ್ವೈ ಅವರು ಬಂದು ನಮ್ಮ ಜೊತೆಗೆ ಮಾತನಾಡುವವರೆಗೂ ಕೂಡ ನಾವು ಇಲ್ಲಿಯೇ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಮಹದಾಯಿ ಹೋರಾಟಗಾರರ ಮುಖಂಡರು ಕೂಡ ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಅವರ ಹತ್ರ ಕೇಳೋಣ, ಅವರ ಅಹವಾಲು ಏನು, ಅವರು ಯಾವ ರೀತಿಯ ಸ್ಪಷ್ಟನೆಯನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿ. ಸರ್ ನಮಸ್ತೆ. ಸರ್, ಮಹದಾಯಿಯ ಹೋರಾಟ ಇದೀಗ ಬೆಂಗಳೂರು ರಾಜ್ಯ ರಾಜಧಾನಿಗೂ ಕೂಡ ಬಂದಿದೆ. ಸೊ ಬಿಎಸ್ವೈ ಅವರ ಹತ್ರ ನೀವು ಏನು ಮನವಿಯನ್ನ ಮಾಡ್ತಾ ಇದ್ರಿ, ನಿಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ ಏನು? ಸನ್ಮಾನ್ಯ ಯಡಿಯೂರಪ್ಪನವರು ಆದಷ್ಟು ಬೇಗ ಇವ ಆರೋಪಗಳು ಆರೋಪಗಳನ್ನು ತೆಗೆದು ಹಾಕಿ ರಾಜ್ಯದ ಹಿತ ಕಾಪಾಡಲಿಕ್ಕೆ, ಉತ್ತರ ಕರ್ನಾಟಕದ ಬಹುದಿನದ ಬೇಡಿಕೆಯನ್ನು ಯಶಸ್ವಿಗೊಳಿಸಲಿಕ್ಕೆ, ಇವತ್ತು ಹಲವಾರು ದಿಕ್ಕಿನಲ್ಲಿ ವಿರೋಧಗಳು ಬರೋದು ಸಹಜ. ಗೋವಾದಲ್ಲಿ ಹೇಳ್ತಾರಂದ್ರೆ ಅವರು ರಾಜ್ಯದ ಪರವಾಗಿ ಹೇಳಲೇಬೇಕು, ಹೇಳ್ತಾರೆ. ಇದನ್ನು ಸೂಕ್ಷ್ಮವಾಗಿ ಪ್ರಧಾನಮಂತ್ರಿಯವರಿಗೆ ಮನವರಿಸಿ ಪ್ರಧಾನಮಂತ್ರಿ ಕರೆಸಿಬಿಟ್ಟು ಹೇಳಿಬಿಟ್ರೆ ಇತ್ಯರ್ಥ ಆಗುತ್ತಿದೆ. ಇರೋದು ಇದು ಪ್ರಧಾನಮಂತ್ರಿಯೇ ಮಾಡಬೇಕು. ಪ್ರಧಾನಮಂತ್ರಿಗೆ ಒತ್ತಡ ಹಾಕೋರು ಬಿ ಎಸ್ ಯಡಿಯೂರಪ್ಪ, ನಾವು ಓಟ್ ಹಾಕಿಸಿ ಕಳಿಸಿದಂಥ ಎಂ ಪಿಗಳು ಮಾಡಬೇಕು. ಈ ಒಂದು ವಿಚಾರವನ್ನು ಪ್ರಧಾನಮಂತ್ರಿನ ಮಾಡಬೇಕು ಅನ್ನುವಂಥ ಒತ್ತಡ ಹಾಕಬೇಕು ಯಡಿಯೂರಪ್ಪನವರು.
ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಒಂದು ಆಗತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಸಾಕಷ್ಟು ಸಮಯಗಳಲ್ಲಿ ಪತ್ರ ವ್ಯವಹಾರ ಆಗಿದೆ, ಗೋವಾ ಸರ್ಕಾರಕ್ಕೆ ನಮ್ಮ ಸರ್ಕಾರದ ಜೊತೆಗೆ ಕೂಡ ಪತ್ರ ವ್ಯವಹಾರ ಆಗಿದೆ. ಇದೀಗ ಪರಿಕರ್ ಅವರು ಧನಾತ್ಮಕವಾಗಿ ಏನೋ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ನಿಮಗೂ ಕೂಡ ಸಿಕ್ಕಿದೆ. ಎಲ್ಲೋ ಒಂದ್ ಕಡೆ ಇದು ಚುನಾವಣೆಯ ಗಿಮಿಕ್ ಏನೋ, ನಿಮ್ಮನ್ನ ಸಂತೈಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಏನೋ BSY ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ನಾವು ಹಾಲು ಕುಡಿ ಮಕ್ಕಳಲ್ಲ, ಹೋರಾಟ ಮಾಡೋ ಮಕ್ಕಳು ನಾವು. ನಮ್ಮನ್ನ ಸಂತಸ ಮಾಡೋದಾಗಲಿ ಗಿಮಿಕ್ ಮಾಡೋಕ್ಕಾಗಲಿ ಮಾಡುವಂಥದ್ದು ನಮ್ಮ ಮುಂದೆ ನಡೆಯಲ್ಲ. ಇದು ಹೋರಾಟ ಒಂಥರ ಬೆಂಕಿ ಆಗಿದೆ. ಇಲ್ಲೇನಾದರೂ ಯಾವನಾರು ಸುಳ್ಳು ಹೇಳಕ್ಕೆ ಬಂದ ಸುಟ್ಟು ಹೋಗ್ತಾನೆ. ನೀರು ತಂದು ಕೊಡಬೇಕಷ್ಟ, ಅದನ್ನಷ್ಟೇ ಕಲಿಬೇಕು. ನೀರು ತಂದು ಕೊಡೋದಾಗಲಿಲ್ಲ ಅಂದ್ರೆ ಮೋದಿಯವರಿಗೆ ಪ್ರಾಮಾಣಿಕವಾಗಿ ರಾಜೀನಾಮೆ ಕೊಟ್ಟು ಬಿಸಾಕಿ ಹೋಗೋದು, ನಮ್ಮ ಜೊತೆಗೆ ಹೋರಾಟಕ್ಕೆ ಬರಲಿ, ನಾನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀನಿ ಹೋರಾಟ ಮಾಡಿ. ಸರ್, ಬೆಳಿಗ್ಗೆಯಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದೀರಾ, ಯಡಿಯೂರಪ್ಪ ಅವರು ಈಗ ಪ್ರಸ್ತುತವಾಗಿ ಬೆಂಗಳೂರಲ್ಲಿ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸೊ ಎಲ್ಲಿಯವರೆಗೆ ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ? ಈಗ ನಾವು ದೇವಸ್ಥಾನಕ್ಕೆ ಬಂದಿವಿ, ಇಲ್ಲೇ ಆ ಭಗವಂತ ವರ ಕೊಡೋವರೆಗೂ ಕೂಡ ಕಾಯ್ತೀವಿ ನಾವು. ನಾವು ಒಳ್ಳೆ ಒಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಪ್ರೀತಿಲಿ ನಿಂತ್ರ ಬಂದೀವಿ ನಾವು. ಇದು ಭಾರತೀಯ ಜನತಾ ಪಾರ್ಟಿ ನ್ಯಾಯ ಸಿಗಸತ್ತ ಭಾಳಾಗಿ ನಮ್ಮಲ್ಲಿ ಎಲ್ಲ ರೀತಿಯಿಂದನೂ ಅವರು ದೇಶ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅವ್ರ ಕಡೆಗೆ, ಮನುಷ್ಯರ ಬಗ್ಗೆ ರೈತರ ಬಗ್ಗೆ ಭಾಳ ಚೆನ್ನಾಗಿದೆ. ಅದಕ್ಕೆ ನಾವು ಇಲ್ಲಿ ಬಂದು ಕುಂತಿದ್ದೇವೆ, ಅವರು ನಮಗೆ ಈಡೇರಿಸ್ತಾರ ಅನ್ನುವಂಥ ಭರವಸೆ ಇಟ್ಕೊಂಡು ನಾವು ಬಂದಿದ್ದೇವೆ. ಓಕೆ, ಇದಿಷ್ಟು ಮಹದಾಯಿ ಹೋರಾಟಗಾರರ ಮುಖಂಡರಾಗಿರುವಂತಹ ವೀರೇಶ್ ಸೊಬರದಮಠ ಅವರ ಮಾತುಗಳು. ಸೊ ಒಟ್ಟಾರೆಯಾಗಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೇವೆ, ಎಲ್ಲಿಯವರೆಗೆ ನ್ಯಾಯ ಸಿಗುತ್ತೋ ಅಲ್ಲಿಯವರೆಗೆ, ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂತಹ ಮಾತುಗಳು ಅವರದ್ದು. ರಂಜಿತ್ ಅಲ್ಲ ಪವಿತ್ರ, ಈಗ ಪ್ರಮುಖವಾಗಿ ನಾವು ಗಮನಿಸಬೇಕು, ಕೇವಲ ರೈತರು ಮಾತ್ರ ಆಗಮಿಸಿಲ್ಲ, ರೈತ ಮಹಿಳೆಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ, ಬಹಳ ದೂರದಿಂದ ಬಂದಿದ್ದಾರೆ. ಅಲ್ಲಿಗೆ ಸಾಕಷ್ಟು ಅವರು ಹೇಳ್ತಿದ್ದಾರೆ, BSY ಬಂದು ನಮಗೆ ಪ್ರತಿಕ್ರಿಯೆ ಸ್ಪಷ್ಟನೆಯನ್ನು ಕೊಡುವವರೆಗೂ ಕೂಡ ನಾವು ಪ್ರತಿಭಟನೆಯ ಕೈ ಬಿಡೋದಿಲ್ಲ ಅಂತ. ಎಷ್ಟು ಕಷ್ಟ ಆಗ್ತಿದೆ, ಮಹಿಳೆಯರು ಕೂಡ ಊಟ ಎಲ್ಲವನ್ನ ಬಿಟ್ಟು, ಊಟ ಎಲ್ಲವನ್ನ ಬಿಟ್ಟು ಬಂದಿದ್ದಾರೆ. ಯಾರಾದರೂ ರೈತ ಮಹಿಳೆಯರನ್ನ ಮಾತಾಡಿಸ್ಲಿಕ್ಕೆ ಆಗಬಹುದಾ ಪವಿತ್ರ? ಹೇಗೆ? ಖಂಡಿತವಾಗ್ಲೂ ರಂಜಿತ್, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಮಹಿಳೆಯರು ಕೂಡ ಆಗಮಿಸಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಅವರು ಉಪಹಾರವನ್ನು ಕೂಡ ಸೇವಿಸದೆ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅವರು ತಮ್ಮ ಉಪಹಾರವನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ನೆರೆದಿರೋದ್ರಿಂದ ಅವರಿಗೂ ಕೂಡ ಎಲ್ಲೋ ಒಂದ್ ಕಡೆ ಮಹದಾಯಿಯ ನೀರು ನಮಗೆ ಸಿಗಬೇಕು ಅನ್ನುವಂತ ಒಂದು ಆತುರತೆ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಅವರನ್ನ ಮಾತಾಡಿಸೋದಾದ್ರೆ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ಅಮ್ಮ ಹೇಳಿ, ಎಲ್ಲಿಂದ ಅವರು ಒಂದು ಕಡೆಯಲ್ಲಿ ಏನಿದೆ ಅಂದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರಿಗೆ ಒಂದು ನೀರು ಬೇಕು ಅನ್ನುವಂತ ತೀವ್ರವಾದಂತಹ ಒಂದು ಬಯಕೆ ಇದೆ. ಆದ್ರೆ ಅದನ್ನ ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವ್ರು ಎಲ್ಲೋ ಒಂದ್ ಕಡೆ ಅದನ್ನ ಹೇಳಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಇದೆ. ಅವರ ಮುಖದಲ್ಲಿ ಆ ನೋವನ್ನ ನಾವು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರೈತ ಮಹಿಳೆಯರು ಇಲ್ಲಿ ಆಗಮಿಸಿದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಅಮ್ಮ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ನಿಮ್ ಹೆಸರೇನು? ನಾವು ಆಂಧ್ರ ತಾಲೂಕಿಂದ ಬಂದೇವ್ರಿ. ನಿಮ್ ಹೆಸರೇನು? ಸಿದ್ದವ್ರಿ. ಅಮ್ಮ, ಸಾಕಷ್ಟು ವರ್ಷಗಳಿಂದ ಮಹದಾಯಿ ನೀರಿಗಾಗಿ ಹೋರಾಟ ನಡೀತಾ ಇದೆ. ಸೊ ಇವತ್ತು ನೀವು ಬೆಂಗಳೂರಿಗೆ ಬಂದಿದ್ದೀರಾ, ಸೊ ನಿಮ್ಮ ಮನವಿ ಏನು? ನಮ್ದು ನೀರು ಬೇಕಂತ ಬಂದಿದ್ದೇವ್ರಿ. ಇಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಅಮ್ಮ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ನೀರಲ್ಲಿ ಸಮಸ್ಯೆ ಆಗಕತ್ತದ್ರಿ. ನಮಗ್ ನೀರು ಬೇಕಾಗೈತೆ. ಮೊದಲು 3 ವರ್ಷ ಆತ್ರಿ ಬರಗಾಲ ಬಿದ್ದ. 3 ವರ್ಷ ಆತ್ ಬರಗಾಲ ಬಿದ್ದ. ಹಣಿ ನೀರ್ ಅಂತ ನಮ್ನ ಯಾರು ಬಂದು ಕೇಳಿಲ್ಲ. ಅದಕ್ಕೆ ಹೋರಾಟ ಮಾಡಕ್ ಬಂದೇವಿ. ನೀರ್ ತಗೊಂಡ್ ಹೋಗ್ಬೇಕಂತ ಪ್ರತಿಜ್ಞೆ ಮಾಡಕತ್ತೇವ್ ನಾವ್ ಇಲ್ಲಿ. ಹಾ, ಈಗ ಮಾತ್ರ ನಮಗ್ ನೀರ್ ಬಿಡ್ಬೇಕು. ಅವ್ರು ನೀರ್ ಬಂದ್ ಬಿಟ್ಟಾಗ ನಾವ್ ಮುಂದೆ ಎದ್ದ ಕಿತ್ ನಮ್ಮ ಊರಿಗೆ ತಗೊಂತೀವಿ. ಇಲ್ಲ ಅಂತಂದ್ರೆ ನಾವ್ ಇಲ್ಲೇ ನೀರ್ ಕೊಟ್ಟರು ಸರಿ, ಕೊಡ್ಲಿಕ್ಕೂ ಸರಿ, ಇಲ್ಲೇ ಸತ್ರು ತಿಂತಿಲ್ಲ, ಇನ್ನ ಇಲ್ಲೇ ಇದ್ದು ಬಿಡ್ತೇವೆ ನಾವ್. ಇನ್ ನೀರ್ ಕೊಟ್ಟಾಗ ನಾ ಮುಂದೆ ಹೆಜ್ಜೆ ತುಳಿದು ಹೋಗುದು. ನೀರ್ ಕೊಡೋ ಮಟ್ಟ ಬಂದ್ ನಮ್ಗ ಹೆಜ್ಜೆ ತುಳಿದಿಲ್ಲ, ಹೋಗುದು ಇಲ್ಲ ನಮ್ಮ ಊರಿಗಳಿಗೆ. ಇಲ್ಲೇ ಬೇಕಾದ್ರೆ ನಮ್ಮನ್ನ ಇಲ್ಲೇ ಮುಕ್ಷೆ ಮಾಡ್ಬಿಡ್ಲಿ ಅವ್ರ. ಇದಿಷ್ಟು ರೈತ ಮಹಿಳೆಯರ ಆಕ್ರೋಶದ ಮಾತುಗಳು, ಒಂದು ರೀತಿ ನೋವಿನ ಮಾತುಗಳು ಅವರ ಮುಖದಲ್ಲಿ ಕಂಡು ಬರುವಂತದ್ದು. ಈಗಾಗಲೇ ಮಹದಾಯಿಯ ಹೋರಾಟದಲ್ಲಿ 10 ಜನರ ಪ್ರಾಣ ಹೋಗಿದೆ. ಇನ್ನು ಕೂಡ ಅವರು ನೀರನ್ನು ಹರಿಸದೇ ಇದ್ದಲ್ಲಿ ಸಾಯುವವರೆಗೂ ಕೂಡ ನಾವು ಇಲ್ಲೇ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂಥದ್ದು ಮತ್ತೊಂದು ವಿಷಯವನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಪ್ರತಿಭಟನೆಯ ಜಾಗವನ್ನ ನಾವು ಒಂದ್ ಹಂತದಲ್ಲಿ ನೋಡ್ತಾ ಇದ್ರೆ ಇದು ಎಲ್ಲಿಯೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತಹ ಜಾಗ ಅಂತ ನಮಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಮಹದಾಯಿ ಹೋರಾಟಗಾರರು ಇಲ್ಲಿ ಬಂದಿದ್ದಾರೆ. ಈ ಒಂದು ಜಾಗವನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಬಿಜೆಪಿಯ ಕಚೇರಿಯವರಾಗ್ಲಿ ಅವರ ಅಧಿಕಾರಿಗಳಾಗ್ಲಿ ಯಾರು ಕೂಡ ಕೇರೆ ಮಾಡ್ತಾ ಇಲ್ಲ. ಇದೇ ಕಸದ ಮೇಲೆ ಕುಳಿತುಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಅವರ ಎಲ್ಲ ಈ ಒಂದು ಪ್ರತಿಭಟನೆ ಅವರ ಪ್ರಯತ್ನದ ಒಂದೇ ಒಂದು ಉದ್ದೇಶ ಏನು ಅಂತೇಳಿ ಹೇಳಿದ್ರೆ ಮಹದಾಯಿಯ ನೀರನ್ನ ನಮಗೆ ಕೊಡಿ,
ಈ ಮೂಲಕವಾದ್ರೂ ನಮ್ಮ ಜೀವಗಳನ್ನ ಉಳಿಸಿ, ಈಗಾಗಲೇ 10 ಜೀವಗಳು ಹೋಗಿದೆ, ಇನ್ನೂ ಕೂಡ ನಮ್ಮ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿ ನಮ್ಮ ಜೀವವನ್ನು ಕೂಡ ತೆಗಿಬೇಡಿ, ಅಂತಿಮವಾದಂತಹ ಸ್ಪಷ್ಟ ಸ್ಪಷ್ಟನೆಯನ್ನ ನಮ್ಗೆ ನೀಡಿ ಅನ್ನುವಂತಹ ಮಾತುಗಳು ಅವರದ್ದು. ರಂಜಿತ್ ಅಲ್ಲ, ಪವಿತ್ರ, ರೈತ ಮಹಿಳೆಯರನ್ನ ನೀವು ಮಾತಾಡಿಸಿದಾಗ ಅವ್ರು ಮಾತನಾಡೋದನ್ನ ನೋಡಿದ್ರೆ ತಿಳಿತದೆ ಎಷ್ಟು ಗಟ್ಟಿ ನಿರ್ಧಾರವನ್ನ ಮಾಡಿಕೊಂಡು ಅವರು ರಾಜ್ಯ ರಾಜಧಾನಿಗೆ ಬಂದಿದ್ದಾರೆ ಅನ್ನೋದು. ಈ ಕುರಿತಾಗಿ ಈಗ ಏನು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಈ ರೀತಿ ಪ್ರೊಟೆಸ್ಟ್ ಆಗ್ತಾ ಇದ್ರೆ ಬಿಜೆಪಿ ಕಚೇರಿಯಿಂದ ಆಗಿರ್ಬೋದು ಅಥವಾ BSY ಏನಿದ್ರೆ ಆಗಿರ್ಬೋದು, ಏನಾದರೂ ಒಂದು ಪ್ರತಿಕ್ರಿಯೆ ಬಂತ, ನಿಮ್ಮನ್ನ ಸಂತೈಸ್ತೇವೆ ಹಾಗೆ ಹೇಗೆ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ ಪವಿತ್ರ, ಹೇಗೆ ಅಂತ? ಎಸ್ ರಂಜಿತ್, ಇದುವರೆಗೂ ಕೂಡ ಯಾವುದೇ ಆದಂತಹ ಮಾಹಿತಿಗಳು, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಿಜೆಪಿ ಕಚೇರಿಯಿಂದಾಗ್ಲಿ, ಕಚೇರಿಯ ಪದಾಧಿಕಾರಿಗಳಿಂದಾಗ್ಲಿ ಅಥವಾ ಸ್ವತಃ BSY ಅವರಿಂದಾಗ್ಲಿ ಇದುವರೆಗೂ ಕೂಡ ಬಂದಿಲ್ಲ. ಏನು ಈ ಪತ್ರಿಕಾಗೋಷ್ಠಿಯನ್ನ ಮಾಡಬಹುದು, ಈ ಕುರಿತು ಸ್ಪಷ್ಟನೆಯನ್ನ ನೀಡಬಹುದು, ಯಡಿಯೂರಪ್ಪ ಅವರು ಇಲ್ಲದೇ ಇದ್ರೂ ಕೂಡ ಬಿಜೆಪಿಯ ಕಚೇರಿಗೆ ಯಾರಾದರೂ ಮುಖಂಡರು ಆಗಮಿಸಿ ಪತ್ರಿಕಾಗೋಷ್ಠಿಯನ್ನ ಮಾಡಿಯಾದರೂ ಸ್ಪಷ್ಟನೆಯನ್ನ ನೀಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೊರತು ಯಾವುದೇ ರೀತಿಯ ಅಫಿಷಿಯಲ್ ಮಾಹಿತಿಗಳು ಇದುವರೆಗೂ ಕೂಡ ಬಿಜೆಪಿಯ ಕಚೇರಿಯಿಂದ ಬಂದಿಲ್ಲ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಯಾವುದೇ ರೀತಿಯಾದಂತಹ ಪದಾಧಿಕಾರಿಗಳು ಕೂಡ ಕಾಣಿಸ್ತಾ ಇಲ್ಲ, ಬರೀ ಪೊಲೀಸ್ ಬಂದೋಬಸ್ತ್ ಮಾತ್ರ ಕಾಣ್ತಾ ಇದೆ. ಏನು ಬಿಜೆಪಿಯ ಕಚೇರಿಯ ಅಧಿಕಾರಿಗಳು ಇನ್ಮುಂದಾದ್ರೂ ಸ್ಪಂದಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಮಹದಾಯಿಯ ಹೋರಾಟಗಾರರು ಇದ್ದಾರೆ. ರಂಜಿತ್, ಓಕೆ, ಪವಿತ್ರ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.